ಇವತ್ತು ನಿಮಗೆ ಸಿಂಪಲ್ ಪಲಾವ್ ಹೇಗೆ ಮಾಡೋದನ್ನೋದು ತೋರಿಸಿಕೊಡುತ್ತೇನೆ. ಮೊದಲಿಗೆ ಒಗ್ಗರಣೆಗೆ ಈರುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮಾಟೊ ದಪ್ಪನೆ ಅದನ್ನು ತೆಗೆದುಕೊಳ್ಳಿ. ನಂತರ ಇದು ಮಸಾಲೆ ರುಬ್ಬಿಕೊಳ್ಳೋಕ್ಕೆ ಅರ್ಧ ಹೋಳು ತೆಂಗಿನಕಾಯಿ, ಒಂದೂವರೆ ಸ್ಪೂನ್ ಅಚ್ಚಕಾಯಿ ಪುಡಿ, ಎರಡು ಸ್ಪೂನ್ ಧನಿಯಾ, ಬೆಳ್ಳುಳ್ಳಿ ಒಂದು 8 to 9 ಹೆಸಳು, ಚಕ್ಕೆ, ಲವಂಗ 1-8, ಶುಂಠಿ 1 inch, ರುಚಿಗೆ ತಕ್ಕಷ್ಟು ಉಪ್ಪು 7-8 ಸ್ಪೂನಷ್ಟು ಎಣ್ಣೆ. ಈಗ ಮೊದಲನೇದಾಗಿ ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡಿನಲ್ಲಿ ಹಾಕಿ ನೀರು ಹಾಕಿ ರುಬ್ಬಿಕೊಳ್ಳೋಣ. ಮೊದಲಿಗೆ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾದ ನಂತರ ಈರುಳ್ಳಿ ಚೆನ್ನಾಗಿ ಹುರಿಯಿರಿ. ಈರುಳ್ಳಿ ಕಂದ ಬಣ್ಣ ಹಾಕುವವರೆಗೆ ಹುರಿಯಿರಿ. ನಂತರ ಟೊಮಾಟೋವನ್ನು ಸೇರಿಸಿ. ಟೊಮಾಟೋವನ್ನು ಹಾಕಿ 2 ನಿಮಿಷ ಬಾಡಿಸಿ. ನಂತರ ನೆನೆಸಿದ ಅಕ್ಕಿಯನ್ನು ತೊಳೆದು 1/2 ಪಾವ್ ಅಕ್ಕಿಯನ್ನು ಹಾಕಿ. ಅಕ್ಕಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ರುಬ್ಬಿದ್ದ ಮಸಾಲವನ್ನು ಹಾಕಿರಿ. 1 teaspoonಷ್ಟು ಅರಿಶಿನವನ್ನು ಹಾಕಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನಂತರ ಮುಚ್ಚಳವನ್ನು ಮುಚ್ಚಿ ಕುದಿಯಲು ಬಿಡಿ. ನೀವು ಕುಕ್ಕರ್ನಲ್ಲಿ ಇಟ್ಟಿದರೆ 3 whistles ಕುಗಿದ ನಂತರ ತೆಗೆದು ಸರ್ವ್ ಮಾಡ್ಬೋದು. ಯೋ ಪಲಾವ್ ಇಸ್ ರೆಡಿ ಟು ಸರ್ವ್ ವಿತ್ ರಾಯ್ತಾ ಆರ್ ಚಟ್ನಿ. ವೈಲ್ ಸರ್ವಿಂಗ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಘೀ.